ಮೈಸೂರಿನಲ್ಲಿ ದಸರಾ ಆಗ್ತಾ ಇರೋದ್ರಿಂದ ಯಾರು ಗ್ರಾಮಾಂತರ ಪ್ರದೇಶದಿಂದ ದಸರಾ ನೋಡಲಿಕ್ಕಾಗಲಿ ಅಥವಾ ದಸರಾ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ಅದರಿಂದ ಮೊದಲನೇದಾಗಿ ನಾನೆಲ್ಲ ಗ್ರಾಮಾಂತರದ ಜನರಿಗೆ ಕೇಳೋದೇನು ಅಂತ ಹೇಳಿದ್ರೆ, ಅಗತ್ಯ ಇದ್ದಷ್ಟು ಕಡೆ ಮಾತ್ರ, ತಮ್ಗೆ ಅಗತ್ಯ ಇದೆ ಅನ್ನೋ ಕಡೆ ಮಾತ್ರ ತಾವು ಬನ್ನಿ, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮನೆಯಿಂದ ತಮ್ಮ ಗ್ರಾಮದಿಂದ ಯಾರೂ ಹೊರಗಡೆ ಬರಬೇಡಿ ಅಂತಕ್ಕಂಥ ಒಂದು ಮೆಸೇಜನ್ನು ನಾವು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ನಾವು ಈ ಮೂಲಕ ಕೊಡ್ತಾ ಇದ್ದೀವಿ. ಮತ್ತು ಇದನ್ನೇ ಕೂಡ ನಮ್ಮೆಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳ ಮೂಲಕ ಇದನ್ನು ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ಪ್ರತಿ ತಾಲೂಕಿನಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಏನು 6 ತಾಲೂಕಿದೆ ಅದರಲ್ಲಿ 1700ರಷ್ಟು ನಾವು ಪ್ರತಿದಿನ ಟೆಸ್ಟ್ ಮಾಡಬೇಕಾಗಿದೆ, ಟೆಸ್ಟ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಬೇಕಾಗಿದೆ. ಮತ್ತು ಈಗಾಗಲೇ ನಮ್ಮ ಹತ್ರ ಸರ್ವೆ ಮಾಡಿ ಅದರಲ್ಲಿ ಯಾರು ವಯಸ್ಸಾದವರು ಯಾರಿದ್ದಾರೆ, ಕೋಮಾರ್ಬಿಡ್ ಯಾರಿದ್ದಾರೆ ಅಂತಹ ಲಿಸ್ಟು ನಮ್ಮೆಲ್ಲ PHCಗಳಲ್ಲಿ ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರ ಕಡೆ ಇದೆ. ನಾವು ಇವಾಗಲೇ ಕಳೆದ ಒಂದು 10-15 ದಿನದಿಂದನೂ ಕೂಡ ಅಂಥವರ ಟೆಸ್ಟನ್ನು ಮಾಡಿಸ್ಲಿಕ್ಕೆ ನಾವು ವಿಶೇಷವಾದಂಥ ಡ್ರೈವನ್ನು ಮಾಡ್ತಾ ಇದ್ದೀವಿ. ಟ್ಯಾಬ್ಲ ನಾನು ಅಧಿಕೃತ ನಾನಲ್ಲ, ನಾನು ಹೇಳಕ್ಕೆ ಬರಲ್ಲ ಅದನ್ನು. ಹಾಂ ಹಾಂ ಟ್ಯಾಬ್ಲೆಟ್.